ನನಗೆ ಚಂದು ಅವ್ರಿಗೆ ಸಪೋರ್ಟ್ ಮಾಡೋದೇ ದೊಡ್ಡ ಖುಷಿ ವಿಚಾರ. ಆ್ಯಂಡ್ ಅವ್ರೇನು ಮುಂದೆ ಮಾಡಬೇಕು ಅಂತಿದ್ದಾರೆ ಅವ್ರಿಗೆ ಅವ್ರ ಎಂಡವರ್ಸಲ್ಲಿ ಎಲ್ಲ ನನಗೆ ಸಪೋರ್ಟ್ ಮಾಡಬೇಕು ಅಂತಿದೆ. ಆ್ಯಂಡ್ ನನಗೆ ಒಂದೊಂದು ಬೆಳೀತಿದ್ದಂಗೆ ನಮ್ಮದೂ ಒಂಥರ ಫ್ಯಾಮಿಲಿ ಥರ ಇಲ್ಲಿ, ನಮ್ಮ ಹುಡುಗರಾಗಲಿ ಅಥವಾ ನಮ್ಮ ಕುಕ್ ಆಗಲಿ ನಮ್ಮ ಟೀಮ್ ಆಗಲಿ ಆ್ಯಂಡ್ ಇಡೀ ಹೋಟೆಲು ನಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ಎಲ್ಲರೂ ಒಂಥರ ಫ್ಯಾಮಿಲಿ ಥರನೇ ಇರ್ತೀವಿ. ಆ್ಯಂಡ್ ವಿ ಟ್ರೀಟ್ ಎವ್ರಿಬಡಿ ಈಕ್ವಲಿ. ಅಂದರೆ ನಮ್ಮಲ್ಲೇನು ಆ ಥರ ಹುಡುಗರು ಅಂತ ಕೇರ್ಲೆಸ್ ಮಾಡೋದೆಲ್ಲ ಇಲ್ಲ. ಸೊ ಅವ್ರಿಗೇನಾದರೂ ಸಮಸ್ಯೆ ಇದ್ದರೆ ವಿ ಡೂ ಕೇಟರ್, ಹೋಗ್ಬಿಟ್ಟು ಏನಾಗಿದೆ ನಿಮಗೆ ಅಂತ ಪ್ರತಿಯೊಬ್ಬರನ್ನು ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ಚಂದನ್ ಇಟ್ಕೊಂಡಿರೋ ಪಾಲಿಸಿ, ಅಂದರೆ ಎಲ್ಲರೂ ಮನುಷ್ಯರೇ ಅಂತ. ಆ್ಯಂಡ್ ಅದೇ ರೀತಿ ನಮಗೆ ಖುಷಿ ಏನಾಗುತ್ತೆ ಅಂದರೆ ಬಿಕಾಸ್ ಅವರ್ ನಮ್ಮ ಒಂದು ಹೋಟೆಲ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀವಿ, ಅದು ಫ್ಯಾಮಿಲಿ ಬೆಳೀತಾ ಇದೆ ಅಂತ ನಮಗೆ ಆಫ್ಕೋರ್ಸ್ ಖುಷಿ ಆಗ್ತಾ ಇರುತ್ತೆ. ಹೇಗೆ ನಮ್ಮ ಫ್ಯಾಮಿಲಿ ಬೆಳೆದ್ರೆ ನಮಗೆ ಹೆಂಗೆ ಖುಷಿ ಆಗುತ್ತೆ. ದಿಸ್ ಇಸ್ ಆಲ್ಸೋ ನನ್ನ ಹೆಸರಲ್ಲಿದೆ ಅಷ್ಟೇ ಪಾಪ ಅವ್ರು ನೋಡ್ಕೊಂಡಿರ್ತಾರೆ. ಸೊ ಸುದೀಪ್ ಸರ್ ಅಫ್ಕೋರ್ಸ್ ಅವ್ರು ಬರೋದೇ ಒಂದು ದೊಡ್ಡ ವಿಚಾರ. ಇವಾಗ ನಮ್ಮ ಕನ್ನಡ ನಟರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಇಟ್ ಈಸ್ ದ ಬೆಸ್ಟ್ ಥಿಂಗ್. ಯಾಕೆಂದರೆ ಇಂಡಸ್ಟ್ರೀಲಿ ಎಲ್ಲರೂ ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮೊದಲು ಸಮಯ ಇರಬೇಕು. ಬಟ್ ಅವ್ರ ಪಾಪ ಹೀಸ್ ಟ್ರಾವೆಲ್ ಫ್ರಮ್ ಬೇರೆ ಸ್ಟೇಟಿಂದ ಟ್ರಾವೆಲ್ ಮಾಡ್ಕೊಂಬಂದು ನೆನ್ನೆ ಫುಲ್ ಸುಸ್ತಾಗಿ ಅವ್ರು ರೆಸ್ಟ್ ತೊಗೊಂಡು ಅವ್ರು ಬಂದು ನಮಗೋಸ್ಕರ ಬಂದಿದ್ದಾರೆ ಅಂದರೆ ದಟ್ ಈಸ್ ಲೈಕ್ ನಾವು ಕೇಳಿದ ತಕ್ಷಣ ಡೆಫಿನೆಟ್ಲಿ ನಾನೇ ಇದ್ದೆ ಅಲ್ಲ ಎದುರುಗಡೆ ಚಂದು ಸರ್ ಈ ಥರ ಇದೆ ನಮ್ಮದು ಉದ್ಘಾಟನೆ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಏಯ್ ಬರ್ತೀನಿ ಚಾಂಪ್ ನಾನು 100% ಬರ್ತೀನಿ ಅಂತ ಹೇಳಿ ಆ ಥರ ಅಷ್ಟು ಪ್ರೀತಿಯಿಂದ ಹೇಳಿದ್ರು. ಸೊ ವಿ ಆರ್ ವೆರಿ ಬ್ಲೆಸ್ಡ್. ಇಂಡಸ್ಟ್ರೀಲಿ ಎಲ್ಲ ದೊಡ್ಡ ಆ್ಯಕ್ಟರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಮಗೆಲ್ಲರ ಪ್ರೀತಿ ಸಿಗ್ತಾ ಇದೆ. ಆ್ಯಂಡ್ ಅದೇ ರೀತಿ ನಮ್ಮ ಹೋಟೆಲ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮಾರು ಆ್ಯಕ್ಟರ್ಸ್ ಬರ್ತಾರೆ ನಮ್ಮ ಹೋಟೆಲ್ಗೆ ಒಬ್ಬರು ಇಬ್ಬರು ಅಂತಲ್ಲ, ಅವ್ರು ಬಂದಾಗೆಲ್ಲ ನಮಗೆಲ್ಲರಿಗೂ ಕಾಲ್ಸ್ ಬರ್ತಾರೆ. ಸೊ ಅದೆಲ್ಲ ನಮಗೆ ಕೇಳ್ತಾ ಕೇಳ್ತಾ ಖುಷಿ ಆಗ್ತಾ ಇರುತ್ತೆ. ಅದೇ ರೀತಿ ಲಕ್ಕಿಲಿ ನಮಗೆ ಸ್ಟ್ರಗಲ್ ಅಂತ ನಾವು ಅಷ್ಟು ನೋಡಿಲ್ಲ ಬಿಕಾಸ್ ನಮ್ಮ ಪಾರ್ಟ್ನರು ಅಷ್ಟೇ ಸ್ಟ್ರಾಂಗ್ ಆಗಿದ್ರು ನಮಗೆ ಸಪೋರ್ಟ್ ಆಗಿ. ಆ್ಯಂಡ್ ಇವಾಗ ಇದ್ರ ಇಂಡಸ್ಟ್ರಿ ಬಗ್ಗೆ ನಮ್ಗೇನು ಗೊತ್ತಿಲ್ದಿರ ನಾವು ಲ್ಯಾಂಡ್ ಆಗಿಬಿಟ್ಟು ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್. ಸ್ಟ್ರಗಲ್ ಅಂತ ನಾವು ಅಷ್ಟಾಗಿ ನೋಡಿಲ್ಲ ಬಟ್ ದೇರ್ ಆರ್ ಚಾಲೆಂಜಸ್. ಇವಾಗ ಹೋಟೆಲ್ ಬಿಸ್ನೆಸ್ ಅಂತ ಹೇಳಿದ್ರೆ ಚಾಲೆಂಜಸ್ 100% ಇರುತ್ತೆ. ಆ್ಯಂಡ್ ಥ್ರೂ ಆ್ಯಂಡ್ ಥ್ರೂ ಎಲ್ಲರೂ ನಮ್ಮ ಜೊತೆ ಇದ್ದಾರೆ, ನಮ್ಮ ಬಾಯ್ಸ್ ಆಗಿರ್ಬೋದು ಯಾರೂ ನಮಗೆ ಕೈ ಕೊಟ್ಟಿಲ್ಲ. ಆ್ಯಂಡ್ ಎಲ್ಲ ರೀತಿಲೂ ನಮಗೆ ಸಪೋರ್ಟ್ ಇದ್ದೇ ಇದೆ. ಸೊ ಲಕ್ಕಿಲಿ ಇವಾಗ ಒಂದು ಬ್ರಾಂಚ್ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ದ ಯುನೋ ಸಕ್ಸಸ್ ಥರ. ನಮ್ದೇನು ಒಂದು ದೊಡ್ಡ ಮಹಾ ಲಕ್ಸುರಿಯಸ್ ಹೋಟೆಲ್ ಇಲ್ಲದೆ ಇದ್ರೂ ನಮ್ದು ಚಿಕ್ಕದಾಗೆ ನಮ್ಮ ಖುಷಿಗೆ ನಾವು ಇವಾಗ ಅವ್ರೇನ್ ಪ್ಲಾನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಒಂದಕ್ಕೆ ಮಾಲೀಕ ಅಷ್ಟೇ ನಾನು. ಬಟ್ ಅವ್ರೇನ್ ಪ್ಲಾನ್ ಮಾಡ್ತಾರೋ ನಾನು 100% ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.